सोमवत् व्याप्त देहाय दक्षिणामूर्तये नमः। ओम सहनाभवतु सहनो वुनक्तु सह वीर्यं करवावहै तेजस्विनावधीतमस्तु मावहै। ओम शांति शांति शांति। हरिओम। इवत्तिन दिन ನಾವು ಒಂದು ಭಗವದ್ಗೀತೆಯ ಸಂಪೂರ್ಣ ಪಾರಾಯಣವನ್ನು ಮಾಡಿದ್ದೇವೆ. ಭಗವದ್ಗೀತೆಯು ಅತ್ಯಂತಿಕ ಶ್ರೇಷ್ಠವಾಗಿರುವಂತಹ ಗ್ರಂಥ. ಈ ಗ್ರಂಥದಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದಾನೆ. ಇದು ಕುರುಕ್ಷೇತ್ರದಲ್ಲಿ ಹೇಳಲಾಗಿದೆ. ಎಲ್ಲರ ಜೀವನವೂ ಕೂಡ ಕುರುಕ್ಷೇತ್ರನೇ ಆಗಿದೆ. ಆ ಕುರುಕ್ಷೇತ್ರದಲ್ಲಿ ಜಯವನ್ನು ಹೊಂದಬೇಕಾಗಿದ್ದೇ ಆದರೆ ನಾವು ಆ ಕೃಷ್ಣನ ಉಪದೇಶದಂತೆ ಜೀವನವನ್ನು ನಡೆಸಿದ್ದೇ ಆದರೆ ನಾವು ಅವಶ್ಯವಾಗಿ ಈ ಸಂಸಾರ ಸಾಗರದಿಂದ ಅನಾಯಾಸವಾಗಿ ಪಾರಾಗಲಿಕ್ಕೆ ಸಾಧ್ಯ ಅಂತೇಳಿ ಭಗವಂತ ಇದು ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕದಲ್ಲಿಯೂ ಕೂಡ ಸುಂದರವಾದ ಉಪದೇಶವನ್ನು ನಮಗೆ ಹೇಳಿದ್ದಾನೆ. ಭಗವದ್ಗೀತೆ ಮೊದಲನೇ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ, ಎರಡನೇ ಅಧ್ಯಾಯ ಸಾಂಖ್ಯಯೋಗ, ಮೂರನೇ ಅಧ್ಯಾಯ ಕರ್ಮಯೋಗ, ನಾಲ್ಕನೇ ಅಧ್ಯಾಯ ಜ್ಞಾನಯೋಗ, ಐದನೇ ಅಧ್ಯಾಯ ಕರ್ಮ ಸಂನ್ಯಾಸ ಯೋಗ, ಆರನೇ ಅಧ್ಯಾಯ ಆತ್ಮ ಸಂಯಮ ಯೋಗ, ಏಳನೇ ಅಧ್ಯಾಯ ಜ್ಞಾನ ವಿಜ್ಞಾನ ಯೋಗ, ಎಂಟನೇ ಅಧ್ಯಾಯ ಅಕ್ಷರ ಪರಬ್ರಹ್ಮ ಯೋಗ, ಒಂಬತ್ತನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ, ಹತ್ತನೇ ಅಧ್ಯಾಯ ವಿಭೂತಿ ಯೋಗ, ಹನ್ನೊಂದನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗೋ ನಾಮ, ಹನ್ನೆರಡನೇ ಅಧ್ಯಾಯ ಭಕ್ತಿ ಯೋಗ, ಹದಿಮೂರನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ, ಹಾಗೆಯೇ ಹದಿನಾಲ್ಕನೇ ಅಧ್ಯಾಯ ಗುಣ ವಿಭಾಗ ಯೋಗ, ಹದಿನೈದನೇ ಅಧ್ಯಾಯ ಪುರುಷೋತ್ತಮ ಯೋಗ, ಹದಿನಾರನೇ ಅಧ್ಯಾಯ ದೈವಾ ಸಂಪದ್ ವಿಭಾಗ ಯೋಗ, ಹದಿನೇಳನೇ ಅಧ್ಯಾಯ ಶ್ರದ್ಧತ್ರಯ ವಿಭಾಗ ಯೋಗ, ಹದಿನೆಂಟನೇ ಅಧ್ಯಾಯವೇ ಮೋಕ್ಷ ಸಂನ್ಯಾಸ ಯೋಗ. ಈ ಎಲ್ಲ ಅಧ್ಯಾಯಗಳಲ್ಲಿಯೂ ಕೂಡ ಬ್ರಹ್ಮವಿದ್ಯೆಯನ್ನೇ ಬೋಧಿಸಲಾಗಿದೆ. ಮನುಷ್ಯನಾಗಿದ್ದವನು ನಿತ್ಯವೂ ಕೂಡ ಈ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅರ್ಥ ಮಾಡಿಕೊಂಡಿದ್ದೇ ಆದರೆ ಅವರ ಜೀವನವು ಧನ್ಯವಾಗುತ್ತದೆ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಉವಾಚ ಅಂತೇಳಿ ಪ್ರಾರಂಭವಾಗುತ್ತದೆ. ಅದರಲ್ಲಿ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯೋತ್ಸವ ಮಾಮಕಾಹ ಪಾಂಡವಾಶ್ಚೈವ ಕಿಮಪೂರ್ವತ ಸಂಜಯ. ಕ್ಷೇತ್ರ ಕ್ಷೇತ್ರಿ ಧರ್ಮಂ ಕುರು, ಎಲ್ಲೇ ಹೋಗು ಏನೇ ಮಾಡು ಧರ್ಮವನ್ನೇ ಮಾಡು. ಮೊಟ್ಟ ಮೊದಲು ವ್ಯಾಸ ಮಹರ್ಷಿ ಈ ಶ್ಲೋಕದಿಂದ ಪ್ರಾರಂಭ ಮಾಡಿದ್ದಾರೆ. ಧರ್ಮವೇ ಜೀವನದ ಒಂದು ಸಾರ್ಥಕತೆ. ಚತುರ್ವಿಧ ಪುರುಷಾರ್ಥದಲ್ಲಿ ಕಾಮ ಅರ್ಥ ಧರ್ಮ ಮೋಕ್ಷ ಪುರುಷಾರ್ಥಗಳಿದ್ದಾವೆ. ಕಾಮ ಅರ್ಥ ಇವು ಪಶುಗಳಿಗೂ ನಮಗೂ ಸಮಾನವಾಗಿದ್ದಾವೆ. ಆದರೆ ಮೂರನೇ ಪುರುಷಾರ್ಥವಾಗಿರುವಂತಹ ಧರ್ಮ ಪುರುಷಾರ್ಥ ಅದು ಮನುಷ್ಯನಿಗೆ ಹೇಳಲಾಗಿದೆ. ಅದರಿಂದಲೇ ಭಗವದ್ಗೀತೆಯ ಮೊದಲನೇ ಅಧ್ಯಾಯದಲ್ಲಿನೇ ಧರ್ಮವನ್ನು ಮಾಡು ಅಂತೇಳಿ ಧರ್ಮ ಎನ್ನುವಂತಹ ಶಬ್ದದಿಂದ ಪ್ರಾರಂಭವಾಗಿದೆ. ಹೀಗೆ ಧರ್ಮದಿಂದಲೇ ನಿನಗೆ ಜೀವನದ ಒಂದು ಹಂತಕ್ಕೆ ಬರುತ್ತೀಯ. ಹಾಗಾದರೆ ಧರ್ಮ ಅಂದರೇನು? ಧರ್ಮ ಎನ್ನುವಂತಹ ಶಬ್ದ ಬಹಳ ವ್ಯಾಪಕವಾಗಿದೆ. ಈ ಧರ್ಮ ಎನ್ನುವಂತಹ ಶಬ್ದದಲ್ಲಿ ನಾವು ನೋಡುವ ದೃಷ್ಟಿನೂ ಇದೆ. ಧಾರಯತೇತಿ ಧರ್ಮ, ಎಲ್ಲವನ್ನು ಯಾವುದು ಧರಿಸಿಕೊಂಡಿದೆಯೋ ಅದೇ ಧರ್ಮ. ದಯೆ ಧರ್ಮದ ಮೂಲವಯ್ಯ ಅಂತಲೂ ಕೂಡ ಹೇಳ್ತಾರೆ. ದಯೆ ಇರಬೇಕು ಸಕಲ ಜೀವರಾಶಿಗಳಲ್ಲಿ. ಆದ್ದರಿಂದ ಪ್ರಶ್ನೋತ್ತರ ಮಾಲಿಕೆ ಎನ್ನುವಂತಹ ಒಂದು ಸ್ತೋತ್ರ ಇದೆ, ಆದಿಗುರು ಶಂಕರಾಚಾರ್ಯರು ಬರೆದಿರುವಂಥದ್ದು. ಅದರಲ್ಲಿ ಒಂದು ಪ್ರಶ್ನೆ ಇದೆ, ದೇವತೆಗಳು ಯಾರಿಗೆ ನಮಸ್ಕರಿಸುತ್ತಾರೆ ಅಂತ ಕೇಳ್ತಾರೆ. ಆವಾಗ ಆದಿಗುರು ಶಂಕರಾಚಾರ್ಯರು ಹೇಳುತ್ತಾರೆ, ದಯಾಪ್ರಧಾನೇನ ಅಂತ ಹೇಳ್ತಾರೆ. ಯಾರು ದಯೆಯನ್ನು ಮಾಡುತ್ತಾರೋ ಅವರಿಗೆ ದೇವತೆಗಳು ನಮಸ್ಕರಿಸುತ್ತಾರೆ. ಅದಕ್ಕಾಗಿ ಸಕಲ ಜೀವರಾಶಿಗಳಲ್ಲಿ ದಯೆಯನ್ನು ಕೂಡ ಅದು ಧರ್ಮದ ಲಕ್ಷಣ. ಅದರಂತೆಯೇ ಹೇಳ್ತಾರೆ ಮುಂದೆ, ಧೃತಿ ಕ್ಷಮ ದಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮ ಕ್ರೋಧ ದಶಮಂ ಧರ್ಮ ಲಕ್ಷಣ. ಇವು ಹತ್ತು ಲಕ್ಷಣಗಳು ಇದ್ದವರು ಧರ್ಮ. ಹೀಗಾಗಿ ನಾವೆಲ್ಲರೂ ಧರ್ಮದಿಂದ ನಡೆಯಬೇಕಂತೇಳಿ ಭಗವದ್ಗೀತೆಯ ಮೊದಲನೆಯ ಅಧ್ಯಾಯದ ಮೊದಲನೆಯ ಶ್ಲೋಕದಲ್ಲಿ ಧರ್ಮ ಎಂದು ಶಬ್ದ ಬಂದಿದೆ. ಅದರಂತೆ ಮುಂದೆ ಅನೇಕಾನೇಕ ವಿಷಯಗಳನ್ನು ಭಗವಂತ ಹೇಳ್ತಾನೆ.
ಆದರೂ ಸಹಿತ ಕೊನೆಯ ಅಧ್ಯಾಯದ 66ನೇ ಶ್ಲೋಕದಲ್ಲಿ, 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವ ಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದ್ದಾರೆ. ಮತ್ತೆ ಅಲ್ಲೇ ಧರ್ಮ ಮಾಡು ಅಂತ ಹೇಳಿದ, ಇಲ್ಲೇ ಧರ್ಮವನ್ನು ಬಿಡು ಅಂತ ಹೇಳ್ತಾ ಇದ್ದಾನೆ. ಹೀಗಾಗಿ ಇದು ಒಂದು ಉಪದೇಶ ಗುರುವಿನ ಮುಖಾಂತರ ತಿಳಿಯದೇ ಹೋಗಿದ್ದೇ ಆದರೆ ನಮಗೆ ಎಷ್ಟೋ ಗೊಂದಲ ಉಂಟಾಗುತ್ತವೆ, ಸಂಶಯಗಳು ಉಂಟಾಗುತ್ತವೆ. ಅದಕ್ಕಾಗಿ ಗುರುವಿನ ಸಮ್ಮುಖದಲ್ಲಿನೇ ಆ ಭಗವದ್ಗೀತೆಯನ್ನು ಅಧ್ಯಯನವನ್ನು ನಾವು ಮಾಡಬೇಕು. ಆದರೆ ಧರ್ಮ ಎದಕ್ಕೆ ಬೀಡು ಅಂತ ಹೇಳ್ತಾ ಇದ್ದಾನೆ ಭಗವಂತ ಅಂದರೆ, ಧರ್ಮ ಪುರುಷಾರ್ಥವನ್ನು ದಾಟಿದರೆ ಮಾತ್ರ ಅವನು ಮೋಕ್ಷಕ್ಕೆ ಅಧಿಕಾರಿಯಾಗುತ್ತಾನೆ. ಧರ್ಮವು ಕೂಡ ಕೇವಲ ಅಂತಃಕರಣ ಶುದ್ಧಿಗೆ ಮಾತ್ರ. ಎಲ್ಲಿಯ ತನಕ ನಾವು ಎಲ್ಲವನ್ನು ಮಾಡಿ ಒಳ್ಳೆಯದರ ಅಭಿಮಾನವನ್ನು ಕೂಡ ಬಿಡಬೇಕು. ಒಳ್ಳೆಯದು ಕೂಡ ಭಾಳ ಒಳ್ಳೆಯದಲ್ಲ ರೀ, ನಾನು ಒಳ್ಳೆಯವನ, ನಿಮಗಿಂತ ನಾನು ಶ್ರೇಷ್ಠ ಅನ್ನುವಂಥ ಭಾವನೆಯೂ ಕೂಡ ಅದು ಸಹಿತ ಕೆಟ್ಟದಾಗಿದೆ. ಅದಕ್ಕಾಗಿ ಕೃಷ್ಣ ಮಹಾಭಾರತದಲ್ಲಿ ಧರ್ಮರಾಜನಿಗೂ ಕೂಡ ಭಗವದ್ಗೀತೆ ಹೇಳ್ಕೊಳ್ಳಿಲ್ಲ ರೀ. ಎದಕ್ಕಂತ ಹೇಳಿದರೆ, ಅವನು ಧರ್ಮ ಪುರುಷಾರ್ಥಕ್ಕೆ ಅಂಟಿಕೊಂಡಿದ್ದ. ಯಾವುದಕ್ಕೆ ಬೇಕು ಯಾವುದಕ್ಕೆ ಬೇಡ, ಅದಕ್ಕಾಗಿ ನ ಪುಣ್ಯಂ ನ ಪಾಪಂ ನ ಸೌಖ್ಯಂ ನ ದುಃಖಂ, ಜ್ಞಾನಾನಂತರದಲ್ಲಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ. ಅವನು ಅತೀತನಾದ ಪರಬ್ರಹ್ಮ ಸ್ವರೂಪದಲ್ಲಿ ನೆಲೆ ನಿಂತನವನಿಗೆ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ರಜ, ಯಾವಾಗ ನಾನು ಸದ್ಗುರುವಿಗೆ ಶರಣಾಗತನಾಗುತ್ತೇನೋ ಆವಾಗ ನನಗೆ ಪುಣ್ಯವೂ ಇಲ್ಲ ಪಾಪವೂ ಇಲ್ಲ, ಆಗ ಭಗವಂತನೇ ನಮ್ಮ ಯೋಗಕ್ಷೇಮವನ್ನು ತೆಗೆದುಕೊಳ್ಳುತ್ತಾನೆ ಅಂತೇಳಿನಿ 9ನೇ ಅಧ್ಯಾಯದಲ್ಲಿಯೂ ಕೂಡ ಅಭಯವಚನವನ್ನು ಕೊಟ್ಟಿದ್ದಾನೆ. ಅನನ್ಯಶ್ಚಿಂತೆಯಂತೋ ಮಾಂ ಯೇ ಜನಾ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಹಾಮ್ಯಹಂ. ಭಗವದ್ಗೀತೆ ಅತ್ಯಂತಿಕ ಶ್ರೇಷ್ಠವಾದ ಗ್ರಂಥ. ಈ ಗ್ರಂಥದ ಶ್ಲೋಕವನ್ನು ಮನೆಯಲ್ಲಿ ಪಠಿಸುವುದರಿಂದ ಎಲ್ಲ ನಮ್ಮ ಜೀವನದ ಸಮಸ್ಯೆಗಳೂ ಕೂಡ ದೂರವಾಗುತ್ತವೆ. ಅದರಂತೆ ಸತ್ಯವನ್ನು ತಿಳಿದ ನಂತರ ಮನುಷ್ಯ ಆನಂದವಾಗಿರುತ್ತಾನೆ. ಇಡೀ ಭಗವದ್ಗೀತೆಯ ಸಾರವೇ ತತ್ವಂ ಅಸಿ. ಇದರಲ್ಲಿ 18 ಅಧ್ಯಾಯ ಇದ್ದಾವೆ, 6 ಅಧ್ಯಾಯ ತತ್ಪದ, ಇನ್ನು 6 ಅಧ್ಯಾಯ ತ್ವಂಪದ, ಇನ್ನು 6 ಅಧ್ಯಾಯ ಅಸಿ ಪದ ಇದೆ. ಹೀಗಾಗಿ ಭಗವದ್ಗೀತೆಯು ವೇದಾಂತವನ್ನು ತಿಳಿಸುತ್ತದೆ. ಆದ್ದರಿಂದ ನೀವೆಲ್ಲರೂ ಕೂಡಿ ಇಲ್ಲೇ ಒಂದು ಅಖಂಡ ಭಗವದ್ಗೀತೆ ಪಾರಾಯಣವನ್ನು ಮಾಡಿದ್ದೀರಿ, ಆ ಭಗವಂತನ ಕೃಪೆಗೆ ನೀವೆಲ್ಲರೂ, ನಾನು ಕೂಡ ರೀ ಪಾತ್ರವಾಗಿದ್ದೇನೆ. ಅದಕ್ಕಾಗಿ ಈ ಭಗವದ್ಗೀತೆಯು ಸಕಲರಿಗೆ ಒಳ್ಳೆಯದನ್ನು ಮಾಡಲಿ, ಎಲ್ಲರ ಹಿತವನ್ನೇ ಬಯಸುತ್ತದೆ. ಆದ್ದರಿಂದ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂಗಮಯ. ಓಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೇ ಪೂರ್ಣಶ್ಚ ಪೂರ್ಣಮಾದಾಯ.